ಕುಂದಾಪುರ ಅಖಾಡಕ್ಕೆ ಎಂಟ್ರಿ ಕೊಟ್ಟ ದಿನೇಶ್ ಹೆಗಡೆ ಕಾಂಪಿಟೇಷನ್ ನಡುವೆ ಕೈ ಟಿಕೆಟ್ ಗಿಟ್ಟಿಸಿದ್ದು ಹೇಗೆ ಹಾಲಾಡಿ ಭದ್ರಕೋಟೆಯನ್ನ ಬೇತಿಸ್ತಾರ ದಿನೇಶ್ ಹೆಗಡೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಒಂದು ಕಡೆ ಪ್ರತಾಪ್ ಚಂದ್ರ ಶೆಟ್ಟಿ ಕಿಶನ್ ಹೆಗಡೆ ಮಲ್ಯಾಡಿ ಶಿವರಾಮ್ ಶೆಟ್ಟಿ ಶ್ಯಾಮಲಾ ಭಂಡಾರಿ ಹೀಗೆ ಕಾಂಪಿಟೇಷನ್ ಹೆಸರು ಮೇಲೆ ಹೆಸರು ಭಾರಿ ಚರ್ಚೆಗಳು ಆದರೆ ಅರ್ಜಿಯನ್ನು ಸಲ್ಲಿಸಿದ್ದಂಥ ದಿನೇಶ್ ಹೆಗಡೆ ಅಚ್ಚರಿಯಾಗಿ ಅಚ್ಚರಿ ಜನಸಾಮಾನ್ಯರಿಗೆ ನೋಡುವಾಗ ಅಚ್ಚರಿಯಾಗಿ ಟಿಕೆಟನ್ನು ಗಿಟ್ಸಿದ್ರು ಕುಂದಾಪುರದಲ್ಲಿ ಕಾಂಗ್ರೆಸ್ ಯಾರಪ್ಪ ಇದು ದಿನೇಶ್ ಹೆಗಡೆ ಸಾಕಷ್ಟು ಚರ್ಚೆ ನಡೀತಾ ಇತ್ತು ಎಲ್ಲ ಒಂದು ಕಡೆ ಕಾನೂನು ಪದವೀಧರ ವಿದ್ಯಾರ್ಥಿ ಕಾಂಗ್ರೆಸ್ನಿಂದ ರಾಜಕೀಯ ಬಂದವರ ಯುವ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಅಧಿಕ ಜಿಲ್ಲಾ ಪದಾಧಿಕಾರಿಯಾಗಿದ್ದರು ಗ್ರಾಮ ಪಂಚಾಯಿತಿ ಮತ್ತು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು ಎಲ್ಲಕ್ಕಿಂತ ಮಾಜಿ ಸಭಾಪತಿಯಾಗಿದ್ದ ಪ್ರತಾಪ್ ಚಂದ್ರ ಶೆಟ್ಟಿ ಹಾಗೂ ಆಸ್ಕರ್ ಫರ್ನಾಂಡಿಸ್ ಅವರ ನಿಕಟ ಒಡನಾಡಿ ಈಗ ಇವರು ಎಂಟ್ರಿ ಕೊಟ್ಟವ್ರೆ ಒಂಥರ ಟಿಕೆಟ್ ಅನೌನ್ಸ್ ಆದ ಒಂದು ನೂರು ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಒಂದು ಸುಳ್ಯ ಮತ್ತೊಂದು ಕುಂದಾಪುರ ಒಂಚೂರು ಸರ್ಪ್ರೈಸ್ ಅನ್ನೋ ಇತ್ತು ಹೀಗಾಗಿ ಇದು ನಿಜಕ್ಕೂ ವರ್ಕೌಟ್ ಆಗುತ್ತಾ ಕುಂದಾಪುರದಲ್ಲಿ ಅನ್ನೋ ಚರ್ಚೆ ಇಲ್ಲ ಕುಂದಾಪುರದಲ್ಲಿ ಸ್ಟಿಲ್ ಆಲಾಡಿ ಸ್ಟ್ರಾಂಗ್ ಇವ್ರದೇನೋ ಒಳ ಮರ್ಮ ಅಂಡರ್ ಕರೆಂಟ್ ಇರಬೇಕು ವರ್ಕೌಟ್ ಮಾಡಕ್ ಹೊರಟಿದ್ದಾರೆ ಪಕ್ಷವಾಗಿ ವ್ಯಕ್ತಿಯಾಗಿ ಬಿಜೆಪಿಗೆ ಹೆಚ್ಚಿನ ತೂಕ ಇದೆ ಗೆಲುವಿನ ಅವ್ರ ಮುಂದೆ ಇದ್ದಾರೆ ಬಟ್ ಅಂದ್ರೆ ಕಾಂಗ್ರೆಸ್ ಅವರು ಒಂದಷ್ಟು ಟ್ರಿಕ್ಸ್ ಮಾಡ್ತಿರ್ತಾರೆ ಬಹಳ ವರ್ಷ ಇವರು ರಾಜಕಾರಣ ಮಾಡಿರೋ ಕಾರಣ ಅಂದ್ರೆ ಲೈಕ್ ವಿದ್ಯಾರ್ಥಿ ಕಾಂಗ್ರೆಸ್ ಎಲ್ಲ ಹೇಳಿದ್ರಲ್ಲ ನೋಡಬಹುದು ಆಯ್ಕೆ ಆಗಿದ್ದಾರೆ ಅಂದ್ರೆ ಲೈಕ್ ಟಿಕೆಟ್ ಘೋಷಣೆ ಇರ್ಲಿ ಅಟ್ಲೀಸ್ಟ್ ಈ ಸರಿ ಆಗಲಿ ನೆಕ್ಸ್ಟ್ ಗೆಲ್ಲಿ ಅಂತ ಕೊಟ್ಟಿರ್ಬೇಕು ಹೌದು ನೋಡಬೇಕು ಸದ್ಯಕ್ಕೆ ಕುಂದಾಪುರದಲ್ಲಿ ಕಮಲ ಪಕ್ಷ ಬಿಜೆಪಿ ಮಡಣೆ ಕಾಯ್ದುಕೊಂಡಿದೆ ಅಂದ್ರೆ ಏನೇ ಆದ್ರೂ ಈಗ ದಿನೇಶ್ ಹೆಂಗಡಿಯನ್ನ ಆಲಾಡಿ ಅಂತಂದ್ರೆ ಆಲಾಡಿ ನೋ ಡೌಟ್ ವೀಕ್ಷಕರೇ ನೀವು ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರು ಆಗಬೇಕು ಅನ್ನೋದನ್ನ ಕಾಮೆಂಟ್ ಮಾಡಿ ಹಾಗೆ ಕುಂದಾಪುರದ ಅಷ್ಟೇ ಅಲ್ಲ ಉಡುಪಿಯ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಯಾರು ಸೂಕ್ತ ಶಾಸಕರು ಯಾರು ಶಾಸಕರಾಗಿ ಆಯ್ಕೆ ಆಗಬೇಕು ಯಾರು ವಿಧಾನಸೌಧಕ್ಕೆ ಹೋಗ್ಬೇಕು ಅನ್ನೋದನ್ನು ತಿಳಿಸಿ ಮುಂಬರ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷಾಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕು ಅನ್ನೋದನ್ನು ತಿಳಿಸಿ ಹಾಗೆ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಕೆಳಕಳಿಯ ಮನವಿ ಕರ್ನಾಟಕ ಟಿವಿ ಯೋಗ್ಯರ ಆಯ್ಕೆ ಮಾಡಿ ಅಯೋಗ್ಯರ ಓಟಬಿಡಿ ಯೋಗ್ಯನ ವಿಧಾನಸೌಧಕ್ಕೆ ಕಳಿಸಿ ಯಾಕಂದರೆ ಜಾತಿ ಧರ್ಮ ಪಕ್ಷ ಯಾವುದು ನೋಡೋಕೆ ಹೋಗ್ಬೇಡಿ ಹ್ಮ್ ಯಾಕೆಂದ್ರೆ ಅಲ್ಲಿ ಶಾಸಕ ಆಗ್ಲಿಕ್ಕೆ ಅಥನ್ ಯೋಗ್ಯತೆ ಇದೆಯಾ ಅನ್ನೋದನ್ನ ನೋಡಿ ಅವರಿಗೆ ಒಟ್ಟನ್ನು ಹಾಕಿ ಅಂತ ಕೇಳ್ಕೊತೀವಿ ಇದು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ